ಇಷ್ಟವಾದ ಬ್ಯಾಪಾಳೆ ಹೊಡೆದ್ರಿ ನೀವು, ಸಾರಿ ಟು ಇಂಟರ್ಫಿಯರ್. ನಾನು ತೆಲುಗು ಚಿತ್ರರಂಗದಲ್ಲಿ ಹೆಸರು ಮಾಡೋದಕ್ಕೆ ಈ ವಾಯ್ಸೇ ಕಾರಣ ಆಗಿತ್ತು. ಆ್ಯಕ್ಚುಲಿ ಸರ್, ಟೈಗರ್ ಟಾಕೀಸ್ ಅನ್ನೋ ಹೆಸರಿಗೆ ಇವ್ರು ಟೈಗರ್ ಥರ ಒಂದು ವಾಯ್ಸ್ ಬಂತು, ಅದು ಕೇಳೋಕ್ಕೆ ಬಹಳ ಖುಷಿ. ನಾನು ಆ್ಯಕ್ಚುಲಿ ಸರ್ ಜೊತೆ ನನ್ನನ್ನು ಕರೆದ್ರೆ ನನಗೆ ಒಂದು ದೊಡ್ಡ ಮೂಮೆಂಟ್ ಇದು. ಬಿಕಾಸ್ ಫಸ್ಟು 1990 ಅನ್ಕೋತೀನಿ ಎರ್ರ ಮಂದಾರಂ ಪಿಕ್ಚರ್ಗೆ ಸಾರ್ಗೆ ಡಬ್ಬಿಂಗ್ ನಾನು ಕೊಟ್ಟೆ. ಅದು ಬಿ ಎಕ್ಸ್ಟ್ರಾಡ್ನರಿ ಕ್ಯಾರೆಕ್ಟರು, ಮೈನ್ ವಿಲನ್ ಸಾರು, ರಾಜೇಂದ್ರ ಪ್ರಸಾದ್ ಹೀರೋ. ಆ ಪಿಕ್ಚರ್ಗೆ ಸಾರ್ಗೆ ಬೆಸ್ಟ್ ವಿಲನ್ ನಂದಿ ಅವಾರ್ಡ್ ಬಂತು ಆಂಧ್ರಪ್ರದೇಶ್ ಸ್ಟೇಟ್ ಗೌರ್ಮೆಂಟ್. ಅದೇ ಇಯರು ಅವರಿಗೆ ವಾಯ್ಸ್ ಕೊಟ್ಟಿರೋದಕ್ಕೆ ನನಗೂ ಸ್ಟೇಟ್ ಅವಾರ್ಡ್ ಬಂತು. ಸೊ ಥ್ಯಾಂಕ್ ಯು. ಸೊ ಇಟ್ಸ್ ಅ ಹಾನರ್ ಸಾರ್ ಜೊತೆ ಪಕ್ಕದಲ್ಲಿ ನಿಂತ್ಕೊಂಡು ಮಾತಾಡೋದು, ನನಗೆ ದೊಡ್ಡ ಮೂಮೆಂಟ್ ಇದು. ಥ್ಯಾಂಕ್ ಯು. ಆ್ಯಂಡ್ ಮೊದಲನೇದಾಗಿ ನಮ್ಮ ನಾನು ಟೈಗರ್ ಅಂತ ಕರಿತೀನಿ, ನಮ್ಮ ವಿನೋದ್ ಅವ್ರಿಗೆ, ನಿಶಾ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ ದಿ ಬೆಸ್ಟ್ ಹೇಳ್ಕೊಳ್ಳೋಕ್ಕೆ ತುಂಬ ಇಷ್ಟಪಡ್ತೀನಿ. ಬಿಕಾಸ್ ಈ ಪಿಕ್ಚರು ಲಂಕಾಸುರ ಒಂದು ಕಮರ್ಷಿಯಲ್ ಬಿಗ್ ಬಡ್ಜೆಟ್ ಮೂವಿ, ಇದನ್ನು ಏನೋ ಟಕ್ ಅಂತ ಅಂದ್ಕೊಂಡು ಒಂದು 40 ದಿನದಲ್ಲಿ ಮಾಡೋ ಪಿಕ್ಚರಲ್ಲ. ಅಷ್ಟು ಆ್ಯಕ್ಷನು, ಅಷ್ಟು ಕ್ಯಾಸ್ಟಿಂಗು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾನು 2-3 ಫೈಟ್ ನೋಡಿದ್ದೀನಿ, ಅದು ಪರ್ಟಿಕ್ಯುಲರ್ಲಿ ಆ ಮೋಟರ್ ಬೈಕ್ ಫೈಟು, ಒಂದು 150-200 ಮೋಟರ್ ಬೈಕ್ಸ್ ಜೊತೆ, ಅದೆಲ್ಲ ತುಂಬ ಟೈಮ್ ತಗೊಳ್ಳುತ್ತೆ. ಆ್ಯಂಡ್ ಅವರದೇ ಫಸ್ಟ್ ಪ್ರೊಡಕ್ಷನ್ನು, ಮೇಡ್ ಇನ್ ವೆಂಚರ್. ಸೊ ಐ ವಿಶ್ ಯು ಬೋತ್ ಆಲ್ ದ ಬೆಸ್ಟ್. ಆ್ಯಂಡ್ ಪಿಕ್ಚರ್ಗೆ ಏನೇನು ಬೇಕೋ ಎಲ್ಲೂ ನೋ ಕಾಂಪ್ರಮೈಸ್, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ನಮ್ಮ ಡೈರೆಕ್ಟ್ರು ವಿನೋದ್ ಚೀಪ್ ಪ್ರಮೋದ್ ತುಂಬ ಕ್ಲಾರಿಟಿ. ಆ್ಯಂಡ್ ಓಪನಿಂಗೆ ಕತೆ ಹೇಳುವಾಗ ಆ್ಯಕ್ಚುಲಿ ಒಂದು ಪೊಲೀಸ್ ಆಫೀಸರ್ ಅಂದರೆ ಸಾರು ಇದು ಮಾನವೀಯ ಸಂದೇಶದ ಜನವಾಹಿನಿ.